ಇವಾಗಿನ ಜನರೇಷನ್ನವರಿಗೆ ಇದೆಲ್ಲ ಅಷ್ಟು ಹಿಡಿಸುವುದಿಲ್ಲ. ತಿರ್ಲಿಕ್ಕೆ ಹಾಕದಿದ್ರೆ ಹಾಲು ಹೇಗೆ ಸಿಗುದಲ್ವಾ? ನೋಡಿ ಒಂದು ವೈಟ್ ಅಂತ ತಕೊಂಡಿದ್ದೆ ನೋಡಿ, ಎರಡು ಪೀಸ್ ಮಾಡಿ ಲಾಸ್ಟಿಗೆ ಒಂದು ತುಂಡು ನನಗೆ. ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆಯಿಂದ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಅಂತೂ ನಾನ್ ಸ್ಟಾಪ್ ಆಗಿ ಮಳೆ ಬರ್ತಾ ಇದೆ. ಹಾಗೆ ಇವತ್ತು ಕೆಲಸದವರು ಬರ್ತೇನೆ ಅಂತ ಹೇಳಿದವರು ಇವತ್ತು ಕೆಲಸಕ್ಕೆ ಬರಲಿಲ್ಲ. ನಾನು ಅವರಿಗೋಸ್ಕರ ದೋಸೆ ಮಾಡಲಿಕ್ಕೆ ಹಿಟ್ಟನ್ನೆಲ್ಲ ಕಳೆದಿಟ್ಟಿದ್ದೆ, ಆದರೆ ಬಂದಮೇಲೆ ದೋಸೆ ಮಾಡುವ ಅಂತೇಳಿ ದೋಸೆ ಮಾಡಿರಲಿಲ್ಲ, ಸ್ವಲ್ಪ ಮಾಡಿದ್ದೆ, ನಮಗೆ ಸಾಕಾಗುವಷ್ಟು ಮಾತ್ರ ಮಾಡಿದ್ದೆ. ಇವಾಗ ನೋಡುವಾಗ ಅವರು ಬರಲಿಲ್ಲ. ಅವರು ಬರದಿರುವುದೇ ಒಳ್ಳೆಯದಾಯಿತು, ಯಾಕೆಂದರೆ ಬಂದರೆ ಕೆಲಸ ಕೂಡ ಮಾಡಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ಜಾಸ್ತಿ ಮಳೆ ಬರುವಾಗ ಅವರು ಒಳಗಡೆ ಬಂದಿರ್ತಾರೆ, ಆವಾಗ ನಮ್ಮ ಕೆಲಸ ಕೂಡ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಬರದಿರುವುದೇ ಒಳ್ಳೆಯದಾಯಿತು. ಹಿಟ್ಟನ್ನು ಇವಾಗ ನಾನು ಫ್ರಿಜ್ಜಲ್ಲಿಟ್ಟೆ. ಕೆಲಸದವರು ಬಂದರೆ ಮೀನು ಪದಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಬರಲಿಲ್ಲ. ಹಾಗಾಗಿ ನಾನು ಮೀನು ಕೂಡ ತರಲಿಲ್ಲ. ಹಾಗೆ ಅದರ ಬದಲಾಗಿ ಇವತ್ತು ನಾನು ನಮಗೆ ಮಾತ್ರ ಅಥವಾ ಮಧ್ಯಾಹ್ನಕ್ಕೆ ಆಗುವಷ್ಟು ಇವಾಗ ನಾನು ಉಪ್ಪಲ್ಲಿ ಹಾಕಿದ ಹೆಬ್ಬಲಸು ಹಾಗೂ ಮಾವಿನಕಾಯಿಗೆ ಒಗ್ಗರಣೆಯನ್ನು ಹಾಕಿ ಒಂದು ಪದಾರ್ಥ ಮಾಡ್ತೇನೆ. ನೋಡಿ, ಇಲ್ಲಿ ಒಂದು ಮಾವಿನಕಾಯಿ ಪಲ್ಲಿ ಹಾಕಿದ್ದು ಹಾಗೂ ಒಂದು ಹೆಬ್ಬಲಸಿದೆ. ಇದನ್ನು ಕಟ್ ಮಾಡಿ ಇವಾಗ ನಾನು ಹಸಿ ಮಸಾಲವನ್ನು ಗ್ರೈಂಡ್ ಮಾಡಿ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ತುಂಬಾ ಟೇಸ್ಟ್ ಆಗ್ತದೆ. ಇದರ ರೆಸಿಪಿಯನ್ನು ಕೂಡ ಇದಕ್ಕಿಂತ ಮೊದಲು ನಾನು ಶೇರ್ ಮಾಡಿದ್ದೆ, ಇವಾಗ ಮತ್ತೆ ಕೂಡ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗಿನ ಜನರೇಷನ್ನವರಿಗೆ ಇದೆಲ್ಲ ಅಷ್ಟು ಹಿಡಿಸುವುದಿಲ್ಲ, ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಆದರೆ ಮೊದಲಿನವರಿಗೆಲ್ಲ ಇದು ತುಂಬ ಇಷ್ಟ, ನನಗೆ ಕೂಡ ತುಂಬ ಇಷ್ಟ. ಊಟ ಮಾಡಲಿಕ್ಕೆ ತುಂಬಾ ಟೇಸ್ಟ್ ಆಗ್ತದೆ. ಹೆಚ್ಚಿನವರಿಗೆ ಇದು ಇಷ್ಟ ಆಗ್ತದೆ, ಹೆಚ್ಚಿನವರಿಗೆ ಇದರ ಬಗ್ಗೆ ಗೊತ್ತು ಕೂಡ. ಪ್ರತಿ ವರ್ಷ ನಾವು ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಡ್ತೇವೆ, ಆದರೆ ಈ ಸಲ ನಮಗೆ ಮಾವಿನಕಾಯಿ ಸಿಗಲಿಲ್ಲ, ಅದೇ ರೀತಿ ಹೆಬ್ಬಲಸು ಕೂಡ ಸಿಗಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಇದು ನಮ್ಮ ಅತ್ತಿಗೆ ಮನೆಯಿಂದ ತಂದದ್ದು. ನೋಡಿ, ಇವಾಗ ಬೇಗನೆ ಇದಕ್ಕೆ ಒಂದು ಮಸಾಲವನ್ನು ಗ್ರೈಂಡ್ ಮಾಡ್ತೇವೆ. ಈ ಮಾವಿನಕಾಯಿ ಹಾಗೂ ಹೆಬ್ಬಲಸಿನ ಒಗ್ಗರಣೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೇನೆ. ಹಾಗೆಯೇ ಮೂರು ಒಣಮೆಣಸು, ಒಂದು ನೀರುಳ್ಳಿ, ಒಂದು ಟೀಸ್ಪೂನ್ ಆಗುವಷ್ಟು ಸಾಸಿವೆ. ಇದಕ್ಕೆ ಸಾಸಿವೆ ಮೈನ್ ಆಗಿರ್ತದೆ, ಹಾಗಾಗಿ ಒಂದು ಟೀಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ. ಇವಾಗ ಇಷ್ಟನ್ನು ನಾನು ಗ್ರೈಂಡ್ ಮಾಡಿ ತರ್ತೇನೆ. ಇದರಲ್ಲಿ ತುಂಬಾ ಉಪ್ಪು ಜಾಸ್ತಿ ಇದೆ ಅಂತೆ, ಹಾಗಾಗಿ ಇವಾಗ ಮೊದಲಿಗೆ ಇದನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ತೇನೆ. ಉಪ್ಪು ಬಿಟ್ಟ ಮೇಲೆ ಮತ್ತೆ ನಾನು ಒಗ್ಗರಣೆಗೆ ಹಾಕ್ತೇನೆ. ಇವಾಗ ಎಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ಇವಾಗ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಇದಕ್ಕೆ ಉಪ್ಪನ್ನೇನು ಹಾಕೋದು ಬೇಡ, ಹೀಗೇ ಇವಾಗ ಗ್ರೈಂಡ್ ಮಾಡ್ತೇನೆ. ನೋಡಿ, ಇಲ್ಲಿ ಹೆಬ್ಬಲಸು ಹಾಗೂ ಮಾವಿನಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ತೇನೆ, ಸ್ವಲ್ಪ ಉಪ್ಪು ಬಿಡಲಿ ಅಂತೇಳಿ. ಇದರಲ್ಲಿ ತುಂಬಾ ಜಾಸ್ತಿ ಉಪ್ಪಿದೆ, ಅದು ಹಾಗೆಯೇ ನಾವು ಒಗ್ಗರಣೆಗೆ ಹಾಕಿದರೆ ಉಪ್ಪು ಜಾಸ್ತಿ ಆಗ್ಬೋದು. ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲಿಟ್ಟು ಆಮೇಲೆ ನಾನು ತೆಗೆದು ಒಗ್ಗರಣೆಗೆ ಹಾಕ್ತೇನೆ. ಇವಾಗ ನೋಡಿ, ಮಾವಿನಕಾಯಿ ಹಾಗೂ ಹೆಬ್ಬಲಸನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಸ್ವಲ್ಪ ಹೊತ್ತು ಇಡ್ತೇನೆ, ಒಂದು 15 ಮಿನಿಟ್ಸ್ ಇಡ್ತೇನೆ. ಈಗ ಮಸಾಲವನ್ನು ನಾನು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು. ತುಂಬಾ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ, ಈ ಥರ ಗ್ರೈಂಡ್ ಮಾಡಿ ಆಗಿದೆ. ಇವನೊಂದು 15 ಮಿನಿಟ್ಸ್ ನಂತರ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಉಪ್ಪು ಬಿಡಲಿ ಅಂತೇಳಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ಇವಾಗ ಈ ಮಾವಿನಕಾಯಿ ಹಾಗೂ ಹೆಬ್ಬಲಸ 15 ಮಿನಿಟ್ಸ್ ಆಯಿತು, ತುಂಬಾ ಉಪ್ಪು ಬಿಟ್ಟಿದೆ. ಇವಾಗ ಈ ಹೆಬ್ಬಲಸು ಹಾಗೂ ಮಾವಿನಕಾಯಿಯ ತುಂಡನ್ನು ನೀರಿನಿಂದ ತೆಗೆದು ಇದಕ್ಕೆ ಮಸಾಲವನ್ನು ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡ್ತೇನೆ. ಇವಾಗ ಕಡೆದಿಟ್ಟಂಥ ಮಸಾಲವನ್ನು ಈ ಹೆಬ್ಬಲಸು ಹಾಗೂ ಮಾವಿನಕಾಯಿಯ ತುಂಡುಗಳ ಜೊತೆಗೆ ಹಾಕ್ತೇನೆ.
ನೋಡಿ ಇವಾಗ ಮಸಾಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇಷ್ಟು ತೆಳು ಮಾಡಿದ್ದೇನೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ಹಾಗೆಯೇ ನಾನು ಇವಾಗ ಇದಕ್ಕೆ ಉಪ್ಪನ್ನು ಹಾಕೋದಿಲ್ಲ. ಇನ್ನು ಊಟ ಮಾಡಲಿಕ್ಕಾಗುವಾಗ ಈ ತುಂಡಿನಿಂದ ಉಪ್ಪೆಲ್ಲ ಬಿಡಬಹುದು. ಇನ್ನೂ ಕೂಡ ತುಂಬಾ ಜಾಸ್ತಿ ಉಪ್ಪಿದೆ. ಬೇಕಿದ್ರೆ ಮತ್ತೆ ಊಟ ಮಾಡುವಾಗ ನೋಡಿಕೊಂಡು ಹಾಕಿದ್ರಾಯಿತು. ಇವಾಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ಇವಾಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೂ ಕರಿಬೇವನ್ನು ಹಾಕಿದ್ದೇನೆ. ಇವಾಗ ನೋಡಿ ತುಂಬಾ ಅಪರೂಪದ ಮಾವಿನಕಾಯಿ ಹಾಗೂ ಹೆಬ್ಬಲಸಿನ ಒಗ್ಗರಣೆ ರೆಡಿ ಆಯಿತು. ಇನ್ನೂ ಊಟ ಮಾಡಲಿಕ್ಕೆ ಇನ್ನೂ ಕೂಡ ತುಂಬಾ ಟೈಮ್ ಇದೆ. ಅಷ್ಟರೊಳಗೆ ಇದರ ಉಪ್ಪೆಲ್ಲ ಬಿಟ್ಟು ಟೇಸ್ಟ್ ಆಗ್ಬೋದು. ಉಪ್ಪು ಸಾಕಾಗಿಲ್ಲ ಅಂದರೆ ಮತ್ತೆ ನಾನು ಊಟ ಮಾಡುವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೇನೆ. ಮಧ್ಯಾಹ್ನಕ್ಕೆ ಒಗ್ಗರಣೆ ರೆಡಿ ಆಯಿತು. ಹಾಗೆ ಇವಾಗ ಮಧ್ಯಾಹ್ನ ಆ ಥರ ಪದಾರ್ಥ ಮಾಡಿದರೆ ಮಧ್ಯಾಹ್ನಕ್ಕೆ ಮಾತ್ರ ಯೂಸ್ ಮಾಡಬೇಕು, ರಾತ್ರಿಗೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗೆ ಈ ಥರ ಪದಾರ್ಥ ಮಾಡಿದರೆ ನನಗೆ ಎರಡೆರಡು ಕೆಲಸ, ಯಾಕೆಂದರೆ ರಾತ್ರಿಗೆ ಮತ್ತೆ ಅಡುಗೆ ಮಾಡಬೇಕು. ಹಾಗೆ ಇವಾಗ ಅನ್ನ ಕೂಡ ಬೇಯ್ತಾ ಬಂತು. ಅನ್ನವನ್ನು ಬಸಿತೇನೆ. ಆಮೇಲೆ ಒಂದು ಪಪ್ಪಾಯಿ ಹಣ್ಣಿದೆ, ಅದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ರೆಡಿ ಮಾಡಿ ಇಡಬೇಕು. ಆಮೇಲೆ ಊಟ ಮಾಡಿ ಆದಮೇಲೆ ತಿನ್ನಲಿಕ್ಕೆ. ಹಾಗೆ ಆ ಕೆಲಸವನ್ನು ಕೂಡ ಇವಾಗ ಮಾಡ್ತೇನೆ. ನೋಡಿ ಒಂದು ಪಪ್ಪಾಯ ಇದರ ಸಿಪ್ಪೆಯನ್ನು ತೆಗೆದು ಬೇಗನೆ ಕಟ್ ಮಾಡಿ ರೆಡಿ ಮಾಡ್ತೇನೆ. ಪಪ್ಪಾಯ ಸಿಪ್ಪೆ ತೆಗೆದು ಕಟ್ ಮಾಡಿ ತಂದೆ. ಫ್ರೂಟ್ಸನ್ನೆಲ್ಲ ಊಟ ಮಾಡೋದಕ್ಕಿಂತ ಮೊದಲು ತಿನ್ನಬೇಕಂತೆ, ಆದರೆ ನಮ್ದೆಲ್ಲ ಅಭ್ಯಾಸ ಊಟ ಮಾಡಿ ಆದ್ಮೇಲೆ ತಿನ್ನೋದು. ಹಾಗೆ ಇವಾಗ ಒಂದು ತಿಂತೇನೆ, ಮತ್ತೆ ಊಟ ಮಾಡಿ ಆದ್ಮೇಲೆ ತಿಂತೇನೆ. ಇವಾಗ ಊಟ ಮಾಡಲಿಕ್ಕೆ ಟೈಮ್ ಆಯಿತು. ಮತ್ತೊಮ್ಮೆ ಟೇಸ್ಟ್ ನೋಡ್ತೇನೆ, ಉಪ್ಪು ಬಿಟ್ಟಿದ ಇಲ್ಲ ಹಾಕ್ಬೇಕಾ ಅಂತೇಳಿ. ಸ್ವಲ್ಪ ಹಾಕೊಳ್ತೇನೆ, ಜಾಸ್ತಿ ಬೇಡ, ಸಾಧಾರಣ ಬಿಟ್ಟಿದೆ. ಅಂದರೆ ಅನ್ನಕ್ಕಾಗುವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ಬೋದು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೇನೆ. ಪರ್ಫೆಕ್ಟ್ ಟೇಸ್ಟ್ ಬಂದು ಇನ್ನು ನಾವು ಊಟ ಮಾಡ್ತೇವೆ. ಬನ್ನಿ ಬನ್ನಿ. ಇವಾಗ ಮಧ್ಯಾಹ್ನ ಮೇಲೆ ದನವನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಮೇಲ್ಗಡೆ ಕಟ್ಟಿದ್ದಾರೆ ಜಾನ್, ಹಾಗೆ ಇವಾಗ ತರ್ತೇನೆ. ಬೊಬ್ಬೆ ಹಾಕ್ತಾ ಇದೆ. ಇನ್ನು ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಚಿಂಟು, ಇದು ಕೂಡ ಬೊಬ್ಬೆ ಹಾಕ್ತಾ ಇದೆ. ಇದಕ್ಕೆ ಒಂದೇ ಕೆಲಸ, ಬೊಬ್ಬೆ ಹಾಕೋದು. ನೋಡಿ ನೋಡಿ, ಹುಲ್ಲು ತಿನ್ನಲಿಕ್ಕೆ ಬೇಡ, ಅದಕ್ಕೆ ಹಾಲು ಬೇಕು. ಹಿಂಡಿ ಕೂಡ ಕಷ್ಟದಲ್ಲಿ ತಿಂತದೆ. ಇವಾಗ ನನಗೆ ಉಪದ್ರವ ಕೊಡೋದು ನೋಡಿ, ನನಗೆ ಉಪದ್ರವ ಕೊಡಲಿಕ್ಕೆ. ಈಗ ನಾನು ಮೇಲೆ ಕಡೆ ಹೋಗುವಾಗ ಮೇಲೆ ಕಡೆ ಬರ್ತದೆ. ನೋಡಿ ನೋಡಿ ನೋಡಿ, ಓಡಿಕೊಂಡು ಬಂತು, ಓಡಿಕೊಂಡು ಬಂತು ನನ್ನ ಜೊತೆ. ನೋಡಿ, ಅದಕ್ಕೆ ಗಿಡ್ಡ ಹಗ್ಗ ಮಾಡಿ ಕಟ್ಟುದು. ಹಾಗೆ ನೋಡಿ, ಒಬ್ಬೆ ಹಾಕೋದು. ಇವಾಗ ದನ ಮೇಲ್ಗಡೆ ಇದೆ, ಅದು ಕೂಡ ಹಾಗೆ ಸುಮ್ಮನೆ ಬೊಬ್ಬೆ ಹಾಕೋದು. ಅದಕ್ಕೆ ಹುಲ್ಲಿದ್ರೂ ತಿನ್ನಲಿಕ್ಕೆ ಬೇಡ, ಬೊಬ್ಬೆ ಹಾಕ್ತಾನೇ ಇರೋದು ಇಡೀ ದಿವಸ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಅಷ್ಟು ಕಿರಿಕಿರಿ ಆಗ್ತದೆ ಅದು ಬೊಬ್ಬೆ ಹಾಕೋದು ನೋಡುವಾಗ. ನೋಡಿ, ನಿಮಗೆ ಕೂಡ ಇವಾಗ ವಿಡಿಯೋದಲ್ಲಿ ಕೇಳಿಸ್ತಿರ್ಬೋದು ಬೊಬ್ಬೆ ಹಾಕೋದು. ಹಾಗೆಯೇ ಇಡೀ ದಿವಸ ಬೊಬ್ಬೆ ಹಾಕೋದು. ನೋಡಿ, ಹುಲ್ಲು ತಿನ್ನದೆ ಹಾಗೆಯೇ ನಿಂತಿದೆ. ಬೆಳಿಗ್ಗೆ ಒಮ್ಮೆ ಕಟ್ಟಿದ ಕೂಡಲೇ ಒಂದು ಗಂಟೆ ಹುಲ್ಲು ತಿಂತದೆ, ಮತ್ತೆ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದಕ್ಕೆ ನಾನು ಹೇಳೋದು, ಅದಕ್ಕೆ ಜಾಸ್ತಿ ತಿನ್ನಲಿಕ್ಕೆ ಹಾಕಬಾರ್ದು, ಕಟ್ಟಿದಾಗ ಅದು ತಿನ್ನಬೇಕು ಅಂತ. ತಿನ್ನಲಿಕ್ಕೆ ಹಾಕದಿದ್ರೆ ಹಾಲು ಹೇಗೆ ಸಿಗುದಲ್ವಾ? ಹಾಗೆ ಇವಾಗ ಮೋಡ ಕೂಡ ಆಗಿದೆ. ದನವನ್ನು ಕೆಳಗೆ ಆ ಕಡೆ ಹೋಗಿ ಕಟ್ತೇನೆ, ಮತ್ತೆ ಹಾಲು ಕರಿವಾಗ ಒಳಗಡೆ ಕೊಂಡೋಗೋದು. ಒಬ್ಬೆ ಹಾಕೋದು ಯಾಕೆ, ಯಾಕೆ ಒಬ್ಬೆ ಹಾಕೋದು, ಯಾಕೆ ಒಬ್ಬೆ ಹಾಕೋದು ಯಾಕೆ? ಒಬ್ಬೆ ಹಾಕಿದ್ರೆ ನೋಡಿ, ವಿಡಿಯೋದಲ್ಲಿ ಎಲ್ಲರೂ ನೋಡ್ತಾರೆ. ಬಿಟ್ಟಿದ್ದೇನೆ ಅಂತ ಅಂದ್ಕೊಂಡಿತ್ತು ಅದು, ಆದರೆ ನಾನು ಬಿಡಲೇ ಇಲ್ಲ. ಸ್ವಲ್ಪ ಮೇಯ್ಲಿಂತೇಳಿ ಇನ್ನೂ ಸ್ವಲ್ಪ ಟೈಮ್ ಉಂಟು ಹಾಲು ಕರೀಲಿಕ್ಕೆ, ಅಷ್ಟು ಹೊತ್ತು ಮೇಯ್ಲಿ. ಹಿರೇಕಾಯಿ ಬಳ್ಳಿ ಈ ಹುಲ್ಲಲ್ಲಿದೆ. ಇವಾಗ ನೋಡಬೇಕು ಒಂದೆರಡು ಹಿರೇಕಾಯಿ ಸಿಗ್ತದೆ ಅಂತೇಳಿ.
ಮತ್ತು ರಾತ್ರಿಗೆ ಪಲ್ಯ ಮಾಡ್ಬೋದಲ್ವಾ ಸಿಕ್ಕಿದರೆ, ಹಾಗಾಗಿ ಇವಾಗ ಹುಡುಕ್ತಾ ಇದ್ದೇನೆ. ಹಾಗೆಯೇ ನಾವು ಮೊನ್ನೆ ಸಿಹಿ ಕುಂಬಳಕಾಯಿದ್ದು ಸೊಪ್ಪು ತೆಗೆದು ಪದಾರ್ಥ ಮಾಡಿದ್ದೆವು. ಆವಾಗ ಜಾನವರು ಹೇಳಿದರು, ಒಂದು ವೇಳೆ ಇನ್ನು ಮುಂದೆ ಕುಂಬಳಕಾಯಿ ಆಗದಿದ್ದರೆ ಬುಡವನ್ನೇ ಕಟ್ ಮಾಡಿ ಎಸೆಯುತ್ತೇನೆ ಅಂತೇಳಿ. ಆಮೇಲೆ ಒಂದೆರಡು ಆಗಿದೆ, ಇವಾಗ ಸಣ್ಣದಿದೆ, ಇನ್ನು ನೆಕ್ಸ್ಟ್ ವೀಕಿಗೆ ಅದು ಆಗ್ತದೆ. ಅದನ್ನು ಕೊಯ್ಯುವಾಗ ನಿಮಗೆ ತೋರಿಸ್ತೇನೆ ನೋಡಿ, ಎಷ್ಟು ಸಣ್ಣದು, ಎಷ್ಟು ಸಣ್ಣದಾಗಿದೆ. ಮತ್ತು ಇದೇ ಥರದ್ದು ಕೆಳಗಡೆ ಕೂಡ ಇದೆ, ಪರಾಗಸ್ಪರ್ಶ ಮಾಡಿದ ಕಾರಣ ಆಯಿತು, ಇಲ್ಲದ್ರೆ ಆಗ್ತಿರಲಿಲ್ಲ. ಹಾಗೆಯೇ ಇಲ್ಲಿ ಕೆಳಗಡೆ ಕೂಡ ಒಂದಾಗಿದೆ. ಬೇಕು ಅಂತಾದಾಗ ಇದು ಗಂಡು ಹೂ ಆಗುವುದೇ ಇಲ್ಲ. ಇವತ್ತು ನೋಡಿ, ಇವತ್ತು ಒಂದು ಗಂಡು ಹೂ ಇದೆ ನೋಡಿ. ಇಲ್ಲೊಂದು ಹೀರೆಕಾಯಿ ಇದೆ, ಬೆಳೆದಿದೆ, ಕಾಣಬೇಕು. ಕೊಯ್ತೇನೆ ನೋಡೋಣ, ಎಳೆತ್ತಿದ್ರೆ ಪದಾರ್ಥ ಮಾಡೋದು. ಸ್ವಲ್ಪ ಎಳೆತ್ತಿದೆ, ಆದರೆ ಅದಕ್ಕೆ ಹುಳ ಕೂಡ ಬಿದ್ದಿದೆ, ಅಷ್ಟು ಚೆನ್ನಾಗಿಲ್ಲ. ಇಲ್ಲ, ಇದು ಒಂದೇ ಸಿಕ್ಕಿದೆ ನೋಡಿ. ಇದಕ್ಕೆ ಕೂಡ ಹುಳ ಬಿದ್ದಿದೆ ನೋಡಿ, ಇದೇ ಥರ ಆಗೋದು. ಆದದ್ದೆಲ್ಲ ಈ ಥರ ಹುಳ ಬೀಳ್ತದೆ ಅದಕ್ಕೆ. ಗುಡ್ಡೆಯಲ್ಲೆಲ್ಲ ಆಗುವ ಹೂ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇವಾಗ ದನದ ಹಗ್ಗವನ್ನು ಬಿಚ್ಚುತ್ತೇನೆ. ಅದು ಒಂದು ಬೊಬ್ಬೆ ಹಾಕ್ತದೆ ಅಂದರೆ ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಜಾನವರಿಗೆ ಸಿಟ್ಟು ಬರೋದು, ಅಷ್ಟು ಬೊಬ್ಬೆ ಹಾಕೋದದು. ಇವಾಗ ಟೈಮ್ ಕೂಡ ಆಗ್ತಾ ಬಂತು, ಇನ್ನು ಹಿಂಡಿ ಎಲ್ಲ ತಿಂದಾಗುವಾಗ ಹಾಲು ಕರೀಲಿಕ್ಕೆ ಕರೆಕ್ಟ್ ಆಗ್ತದೆ. ಇವಾಗ ನೋಡಿ, ಹಗ್ಗ ಬಿಚ್ಚಿದ ಕೂಡಲೇ ಓಡ್ತಾ ಇದೆ. ಇನ್ನು ನೋಡಿ, ಇದು ಸಣ್ಣ ಕರುಗಳಿಗೆ ಸಬ್ಸಿಡಿಯಲ್ಲಿ ಸಿಗ್ತದೆ, ಡೈರಿಯಲ್ಲಿ 10 kg ಬ್ಯಾಗ್ ಸಿಗ್ತದೆ. ಅದು ಈ ಸಲ ಸ್ಟಾರ್ಟ್ ಆಗಿದೆ, ಹೆಣ್ಣು ಕರು ಆದರೆ ಕೊಡ್ತಾರೆ. ಫಸ್ಟ್ ಡೇ ತಿಂತಾನೇ ಇರಲಿಲ್ಲ, ತುಂಬಾ ಅದಕ್ಕೆ ಇದಾಯಿತು ಫಸ್ಟ್ ಡೇ. ಮತ್ತೆ 2-3 ದಿನದಿಂದ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ಡ್ರೈ ಆಗಿ ಇಡೋದು ನೋಡಿ. ನಾನೊಂದು ಬಾಲ್ದಿಗೆ ಹಾಕ್ತೇನೆ, ಇಲ್ಲದ್ರೆ ಅದು ಚೆಲ್ಲಿ ಬಿಡ್ತದೆ, ಎಲ್ಲ ಹೊರಗಡೆ ಹಾಕಿ ವೇಸ್ಟ್ ಮಾಡ್ತದೆ ಕರು. ಇವಾಗ ಕರು ಕೂಡ ತಿಂತಾ ಇದೆ, ಅಲ್ಲಿ ದನ ಕೂಡ ತಿಂತಾ ಇದೆ. ಇದೊಂದು ವೇಸ್ಟೇ ಮಾಡೋದು, ಯಾವಾಗ ನೋಡಿದ್ರು ಬಟ್ಟೆಯಲ್ಲಿ ತಿನ್ನದೆ ಅದನ್ನು ಹೊರಗಡೆ ಕೊಂಡೋಗಿ ಜಗಿಯುವುದು, ಆವಾಗ ತಿಂದದ್ದು ಬಾಯಲ್ಲಿರುವುದೆಲ್ಲ ಕೆಳಗಡೆ ಬೀಳ್ತದೆ. ಒಂದು ಕೊಡೋಣ ಅಂತ ಅನಿಸುದು ಆವಾಗ. ತಿನ್ನ ಸರಿಯಾಗಿ, ತುಂಬಾ ವೇಸ್ಟ್ ಮಾಡೋದು ನೋಡಿ. ಹೊರಗಡೆ ತುಂಬ ಜೋರು ಮಳೆ ಕೂಡ ಬರ್ತಾ ಉಂಟು, ಬೇಗನೆ ದನವನ್ನು ತಂದ ಕಾರಣ ಆಯಿತು. ಇಲ್ಲಾದ್ರೆ ನಾನು ಕೊಡೆ ಹಿಡಿದುಕೊಂಡು ಚಳ್ಳಿಯಾಗಿ ಹೋಗ್ಬೇಕಿತ್ತು. ಹಾಗೆ ಇವಾಗ ದನ ಮತ್ತು ಕರು ಹಿಂಡಿ ತಿಂತಾ ಇದೆ, ಹಿಂಡಿ ತಿಂದಾದ್ಮೇಲೆ ನಾನು ಹಾಲು ಕರೀತೇನೆ. ಗಂಟೆ 4 ಆಗ್ತಾ ಬಂತು, ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು. 4 ಗಂಟೆಗೆ ಯಾವಾಗಲೂ ನಾವು ಹಾಲು ಕರಿತೇವೆ, ಇವಾಗ ನಾನು ಹಾಲು ಕರೀತೇನೆ. ಹಾಲು ಕರೆದಾದ್ಮೇಲೆ ಮನ್ವಿತಾ ಕಾಲೇಜಿಂದ ಬಂದು ಅವಳ ಹತ್ರ ಹೇಳಿದ್ದು ಡೈರಿಗೆ ಕೊಂಡೋಗ್ಲಿಕ್ಕೆ.
ಹಾಗೆ ನೋಡ್ಬೇಕು ಅವಳು ಕೊಂಡೋಗ್ತಾಳೆ ಅಂತೇಳಿ. ಹಾಗೆ ಇವಾಗ ನಾನು ಬೇಗನೆ ಹಾಲು ಕರೀತೇನೆ. ಹಾಲು ಕರೆದಾದ್ಮೇಲೆ ಟೀಯನ್ನೆಲ್ಲ ಕುಡ್ದಾಯ್ತು. ಹಾಗೆ ಇವಾಗ ಹೊರಗಡೆ ಕೂತಿದ್ದೇವೆ, ಸ್ವಲ್ಪ ಎಡಿಟ್ ಮಾಡಲಿಕ್ಕೆ ನಾನು ಕೂತಿದ್ದೇನೆ. ಜೊತೆಗೆ ಮನ್ವಿತ ಬುಕ್ ಹಿಡಿದು ಕೂತಿದ್ದಾಳೆ, ಅವಳಿಗೆ ಟ್ಯೂಸ್ಡೇಯಿಂದ ಎಕ್ಸಾಮ್. ಹಾಗೆ ಜಾನ್ ಒಂದು ಪೇರಳೆ ಹಣ್ಣನ್ನು ಕೊಯ್ದು ಕೊಟ್ಟರು. ನಗ್ತಾ ಬರುವಾಗ ತಿನ್ನಲಿಕ್ಕೆ ಖುಷಿಯಾಗ್ತದೆ. ಹಾಗೆ ಸ್ವಲ್ಪ ನಾನು ಮತ್ತು ಸ್ವಲ್ಪ ಮನ್ವಿತ ತಿಂತಾ ಇದ್ದೇವೆ. ಅದು ಕರೆಕ್ಟ್ ಉಂಟು, ಒಳ್ಳೆಯದಾಗ್ತದೆ, ಸೂಪರ್ ಉಂಟು. ನಾವಿಬ್ರು ತಿನ್ನೋದು. ಜೀವಿತ ಏನೋ ಮಾಡ್ತಾ ಇದ್ದಾಳೆ. ಬೇಕಾ ಜೀವಿತ ಪೇರಳೆಕಾಯಿ? ಬೇಡ. ಬೇಕಾ ಕೊಡು, ಬೆಳಿಗ್ಗೆ ಸ್ವಲ್ಪ ಕೊಡು. ಏ ಎಲ್ಲ ತಿನ್ಬೇಡ, ತುಂಬ ಹಣ್ಣಾಗಲಿಲ್ಲ ಆದರೆ ಈ ಥರ ಏನು ತಿನ್ನಲಿಕ್ಕೆ ಖುಷಿ ಆಗ್ತದೆ. ನಾವು ಮೂವರು ಕೂಡ ತಿಂದೆವು ನೋಡಿ. ಒಂದು ಬೈಟ್ ಅಂತ ತಗೊಂಡಿದ್ದೆ ನೋಡಿ, ಎರಡು ಪೀಸ್ ಮಾಡಿ ಲಾಸ್ಟಿಗೆ ಒಂದು ತುಂಡು ನನಗೆ ಇನ್ನೂ ಬೇಕಿತ್ತು. ಒಂದು ತುಂಡು ನನಗೆ, ಒಂದು ತುಂಡು ನಂದಿದ್ದು ಸಾಕು. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್ ಬಾಯ್.